ಪ್ರೀತಿಯ ಪಿಯು ವಿದ್ಯಾರ್ಥಿಗಳೇ, ಇನ್ನೇನು ಸರ್ಕಾರ ಸೂಚಿಸಿದಂತೆ ಕೆಲವೇ ದಿನಗಳಲ್ಲಿ ನಮ್ಮ ಪಿಯು ಫಲಿತಾಂಶ ಪ್ರಕಟವಾಗಲಿದೆ. ಈ ಒಂದು ಪಿಯು ಫಲಿತಾಂಶ ಪ್ರಕಟವಾದ ನಂತರ ತಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ವಿವಿಧ ಕೋರ್ಸ್ಗಳಿಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳಲಿದ್ದೀರಿ. ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿಯನ್ನ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಹಾಗೂ ಒದಗಿಸಿರುವ ಒಟ್ಟು ಸೀಟುಗಳ ಸಂಖ್ಯೆಗಳನ್ನ ಸರಳವಾಗಿ ತಿಳಿಸಿಕೊಡ್ತೇನೆ. ಮೊದಲಿಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಅಲ್ಲಿ ಕೃಷಿ ಪದವಿಗಳ ಒಟ್ಟು ಸೀಟುಗಳ ಸಂಖ್ಯೆ 761. ಈ ಒಂದು ಕೃಷಿ ಕೋಟಾದಡಿಯಲ್ಲಿ 304 ಅಭ್ಯರ್ಥಿಗಳಿಗೆ ಅವರು ಅವಕಾಶವನ್ನು ಕೊಡ್ತಾರೆ. ಈ ಒಂದು ಕೃಷಿ ಕೋಟಾ ಅಂದ್ರೆ ಶೇಕಡ 50% ನೀಡಲಾಗಿ 380 ಸೀಟುಗಳು ಕೃಷಿ ಕೋಟಾದಲ್ಲಿ ಬರ್ತವೆ. ಅಲ್ಲಿ ಒಟ್ಟು ಹೆಚ್ಚಳವಾಗಿರುವಂತಹ ಸೀಟುಗಳು 76. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ ಕೃಷಿ ಪದವಿಗಳ ಒಟ್ಟು ಸೀಟುಗಳು 469, ಕೃಷಿ ಕೋಟಾದಡಿಯಲ್ಲಿ 187 ಸೀಟುಗಳು. ಅದೇ ರೀತಿ ಕೃಷಿ ಕೋಟಾ ಅಂದ್ರೆ ಶೇಕಡ 50% ನಿಗದಿಪಡಿಸಿದಾಗ ಅಲ್ಲಿ 235 ಸೀಟುಗಳಿಗೆ ಅವಕಾಶ ಇದೆ. ಹೆಚ್ಚಳವಾಗಿರುವಂತಹ ಸೀಟುಗಳು 48. ಕೃಷಿ ತೋಟಗಾರಿಕಾ ವಿಭಾಗ ವಿಶ್ವವಿದ್ಯಾಲಯ ರಾಯಚೂರು, ಅಲ್ಲಿ ಕೃಷಿ ಪದವಿಗಳ ಒಟ್ಟು ಸೀಟುಗಳು 773, ಕೃಷಿ ಕೋಟಾದಡಿಯಲ್ಲಿ 109, ಅದೇ ರೀತಿ 136 ಶೇಕಡ 50% ಬರ್ತವೆ. ಹೆಚ್ಚಳವಾಗಿರುವಂತಹ ಸೀಟುಗಳು 27. ಶಿವಮೊಗ್ಗದಲ್ಲಿ ಒಟ್ಟು 315, ಅದರಲ್ಲಿ 126 ಕೃಷಿ ಕೋಟ, 158 ಶೇಕಡ 50% ಕೃಷಿ ಕೋಟ, 32 ಹೆಚ್ಚಳವಾಗಿರುವಂತಹ ಸೀಟು. ತೋಟಗಾರಿಕಾ ವಿಭಾಗ ಬಾಗಲಕೋಟೆ, ಅಲ್ಲಿ 315 ಸೀಟುಗಳು, 126 ಕೃಷಿ ಕೂಟ, ಶೇಕಡ 50%, 158, 32 ಹೆಚ್ಚಳವಾಗಿರುವಂತ ಸೀಟುಗಳು. ಇನ್ನು ಪಶುವೈದ್ಯಕೀಯ ಮೀನುಗಾರ ವಿಶ್ವವಿದ್ಯಾಲಯ, ಅಲ್ಲಿ ಒಟ್ಟು 326, 131 ಕೃಷಿ ಕೂಟ, ಶೇಕಡ 50% ಅಡಿಯಲ್ಲಿ 163 ಸೀಟುಗಳು, ಹೆಚ್ಚಳವಾಗಿರುವಂತವು 32. ಈ ರೀತಿಯಾಗಿ ನೋಡಲಾಗಿ ಒಟ್ಟು 2460 ಕೃಷಿ ಪದವಿಗಳ ಒಟ್ಟು ಸೀಟುಗಳ ಸಂಖ್ಯೆ ಆಗಿದೆ. ಕೃಷಿ ಕೋಟಾದಲ್ಲಿ 983, ಅದೇ ರೀತಿ 1230 ಸೀಟುಗಳನ್ನ ಕೃಷಿ ಕೋಟಾದ ಶೇಕಡ 50% ನೀಡಲಾಗುವುದು. ಒಟ್ಟು ಹೆಚ್ಚಳವಾಗಿರುವಂತಹ ಸಂಖ್ಯೆ 247. ಈ ಒಂದು ಮಾಹಿತಿ ನಿಮಗೆ ಸಹಾಯಕವಾಗಬಹುದು. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಾನು ತಿಳಿಸುವಂತಹ ಒಳ್ಳೆಯ ಸಂದೇಶಗಳನ್ನ ಆ ವಿಡಿಯೋ ಮುಖಾಂತರ ಪಡೆದುಕೊಳ್ಳಿ. ಧನ್ಯವಾದಗಳು.